ನೋಡಿ ನೋಡಿ ಪಾಪ ಅವರಿಗೆ ರಾಜಕಾರಣದಲ್ಲಿ ಅನುಭವದ ಕೊರತೆ ಇರಬಹುದು ಅವರು ಯಾರ ಬಗ್ಗೆ ಏನಾದರೂ ಮಾತನಾಡಬೇಕಾದ್ರೆ ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತನಾಡಬೇಕಾಗುತ್ತದೆ ಇವತ್ತು ದೇವೇಗೌಡರ ಸಾಹೇಬರು ಇರಬಹುದು ಕುಮಾರಣ್ಣ ಅವರು ಇರಬಹುದು ಜನತಾ ದಳ ಪಕ್ಷ ಇರಬಹುದು ಯಾವ ರೀತಿ ನಾವು ರಾಜ್ಯ ಜನತೆಯ ಒಂದು ಸಂಪತ್ತನ್ನ ಉಳಿಸತಕ್ಕಂತ ಒಂದು ಕೆಲಸಕ್ಕೆ ನಾವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಾವೇನು ಪ್ರಯತ್ನ ಪಟ್ಟಿದೀವಿ ಪ್ರಾಮಾಣಿಕವಾಗಿ ಅದು ಜನಗಳಿಗೆ ಗೊತ್ತಿದೆ ಇವರಿಂದ ನಾವು ಹೇಳಿಸಿಕೊಳ್ಳಬೇಕು ಬಹಳ ಸಂತೋಷ ತಂದು ವಿಷಯ ಏನಂದ್ರೆ ನನ್ನ ತಮ್ಮನ ಬಗ್ಗೆ ಒಂದು ಪೊಲಿಟಿಕಲ್ ಸರ್ಟಿಫಿಕೇಟ್ ಕೊಟ್ಟುಬಿಟ್ಟಿದಾರಲ್ಲ ಸಂಸದರು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟ ಪಡ್ತೀನಿ ಸಂಸದರಿಗೆ ಥ್ಯಾಂಕ್ ಯು ನಾನು ಒಬ್ಬ ನಾಗರಿಕನಾಗಿ ಹೇಳ್ತಕ್ಕಂತದ್ದು ಇಷ್ಟೇ ಅಕ್ರಮವಾಗಿ ಎಲ್ಲಾದರೂ ಗಣಿಗಾರಿಕೆ ನಡೀತಾ ಇದೆ ಅಂತಕಂತದ್ದು ಏನಾದರೂ ಆದರೆ ಸರ್ಕಾರ ಅವರ ವಿರುದ್ಧವಾಗಿ ಯಾರೇ ಇರಬಹುದು ಅದು ಜನತಾದಳ ಪಕ್ಷದವರೇ ಇರಬಹುದು ಕಾಂಗ್ರೆಸ್ನವರು ಇರಬಹುದು ಬಿಜೆಪಿ ಅವರು ಇರಬಹುದು ನಡೀತಾ ಇರೋ ದಯವಿಟ್ಟು ಕ್ರಮ ಕೈಗೊಳ್ಳಿ ಏನು ಹೇಳಿ ಸುಮ್ಮನೆ ಈ ರೀತಿ ಆರೋಪ ಮಾಡ್ಕೊಂಡು ಸುಮ್ಮನೆ ಮೀಡಿಯಾನಲ್ಲಿ ಫೋಕಸ್ ಬರಲಿ ಅಂತ ನಾನು ನೋಡ್ತಾ ಇದ್ದೀನಿ ಎರಡು ಮೂರು ದಿನದಿಂದ ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದೇವೆ ಇದು ಹೋಗ್ತಕ್ಕಂಥದ್ದು ಈ ಮಾರ್ಗ ಒಂದು ಸರಿ ಇಲ್ಲ ಅಂತ ನನಗನ್ಸುತ್ತೆ ಮಾಧ್ಯಮದವ್ರನ್ನ ನೀವೆಲ್ಲರೂ ಬುದ್ಧಿವಂತರಿದ್ದೀರಿ ಅಂತ್ಯ ಯಾವ ರೀತಿ ಆಗುತ್ತೆ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕು ಸರ್ ಪಕ್ಷ ನೀವೆಲ್ಲ ಸೆರೆ ಹಿಡಿದು ತೋರಿಸ್ತಾ ಇವಿ ಪಕ್ಷ ಸಂಘಟನೆ ಹೇಗಿದೆ ಸರ್ ರಾಜ್ಯದಲ್ಲಿ ನೋಡಿ ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಆಲ್ರೆಡಿ ಚರ್ಚೆ ಮಾಡಿದ್ದಾರೆ ನಿನ್ನೆ ದಿನ ಕೂಡ ಬಹಳಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನು ಅಲ್ಲ ಸರ್ ರಾಜಕಾರಣ ಮುಗಿತು ಎಲೆಕ್ಷನ್ ನಡೀತದೆ ನೀವೆಲ್ಲ ಮಾಧ್ಯಮದವ್ರು ನೋಡ್ತಿದ್ದೀರಿ ಪಾಪ ಏನಾಗ್ತಿದೆ ನಮ್ಮ ಸಂಸದರಿಗೂ ಕೂಡ ನಿನ್ನೆ ದಿನ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಮಾಧ್ಯಮದಲ್ಲಿ ಇದು ಜನ ನಿಮ್ಮನ್ನ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ 5 ವರ್ಷಗಳ ಕಾಲ ಅವರ ಋಣ ತೀರಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಈ ರೀತಿ ವೈಯಕ್ತಿಕವಾಗಿ ಒಬ್ಬರ ಮೇಲೊಬ್ಬರು ಕಲ್ಲೆ ಚಟ ಮಾಡ್ಕೊಂಡು ಟೀಕೆಗಳು ಮಾಡ್ಕೊಂಡು ಸಮಯ ಕಳಕ್ ಬೇಡ ಅಂತ ಈಗ ಕುಮಾರಸ್ವಾಮಿ ಅವರು ಹೇಳಿದ ಮಾತನ್ನು ಸಮರ್ಥನೆ ಮಾಡ್ಕೊಂತಾರೆ KRS ಡ್ಯಾಮ್ ಬಿರುಕ್ಬಿಟ್ಟಿದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಏನು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ KRS ಡ್ಯಾಮ್ಗೆ ಅದರದಾದಂಥ ಒಂದು ಇತಿಹಾಸ ಇದೆ ರಾಜರು ಮಹಾರಾಜರು ಒಡವೆಗಳನ್ನ ಅಡ ಇಟ್ಟು ಇವತ್ತು ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಏನಿದೆ ಇವತ್ತು ಆ ಡ್ಯಾಮ್ ಏನಾದರೂ ಬಿರುಕ್ಬಿಟ್ಟಿದೆ ಅನ್ನೋದಾದರೆ ಟೆಕ್ನಿಕಲ್ ಟೀಮ್ ಇದ್ದಾರೆ ಸರ್ಕಾರ ಇದ್ದಾರೆ ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಸುಮ್ಮನೆ ಈ ರೀತಿ ಏನೋ ಒಂದು ಕಲ್ಲು ಹೊಡಿಬೇಕು ಅಂತ ಹೊಡೆದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಯಾಕೆಂದರೆ ಇದರಿಂದ ಏನಾಗುತ್ತೆ ಮಂಡ್ಯ ಜಿಲ್ಲೆ ಜನಕ್ಕೆ ಒಂದು ರೀತಿ ಆತಂಕ ಸೃಷ್ಟಿ ಆಗುತ್ತೆ ನಾನು ಒಂದು ಮಾತು ಹೇಳ್ತೀನಿ ಬ್ರದರ್ ಪ್ಲೀಸ್ ಈಗ ಚುನಾವಣೆ ಅಂದಮೇಲೆ ಸಹಜವಾಗಿ ಒಬ್ಬರು ಗೆಲ್ಲಬೇಕು ಒಬ್ಬರು ಸೋಲಬೇಕು ಈಗ ನಾನು ಸೋತಿದ್ದೇನೆ ನಾನು ಒಪ್ಕೊಂಡಿದ್ದೇನೆ ಸೋಲ್ನ ಅದರಲ್ಲಿ ಬೇಜಾರು ಪಟ್ಕೊಳ್ತಕ್ಕಂಥದ್ದು ಏನಿಲ್ಲ ಐ ಹ್ಯಾವ್ ಅಕ್ಸೆಪ್ಟೆಡ್ ಮೈ ಡಿಫೀಟ್ ಜನ 5.75 ಲಕ್ಷ ಜನ ನನಗೆ ಮತದಾರರು ಮತ ಹಾಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ ಇಟ್ ಈಸ್ ನಾಟ್ ಎ ಸ್ಮಾಲ್ ನಂಬರ್ ಪುಟ್ರಾಜಣ್ಣ ಅವರು MP ಆಗಿ ಚುನಾಯಿತರಾದಾಗ 5.25 ಲಕ್ಷ ಜನ ಮತ ಹಾಕಿರ್ತಕ್ಕಂಥದ್ದು ನನಗೆ 50,000 ಜಾಸ್ತಿ ಹಾಕಿದ್ದಾರೆ ಜನ ಮತ ಆಗಿದ್ದಾಗ ಬೇಜಾರು ಪಟ್ಕೊಳ್ತಕ್ಕಂಥದ್ದೇನಿಲ್ಲ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸಂಸದರಿಗೆ ಜನ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮಗೆ ಸಂಸದರಾಗಿ ಏನು ಆಯ್ಕೆ ಮಾಡಿದ್ದಾರೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಜನಗಳ ಪರವಾಗಿ ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಋಣ ತೀರಿಸ್ತಕ್ಕಂಥದ್ದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅಷ್ಟೇ ಪ್ರಜ್ವಲ್ ಹೇಳಿದ್ರು